ಮತ್ತೊಮ್ಮೆ ಮಗದ ಮೇಲೆ ಮೆಲುಗು ಸ್ವಾಗತ. ಬನ್ನಿ, ಆನೆ ಕಲ್ಪೋಣ. ನೂರೊಂದು ನೂರೊಂದು ನೆನಪು. ಸೂರ್ಯನಾರಾಯಣ ಮೂರ್ತಿಗಳ ಹುಟ್ಟು ಎಲ್ಲಾಯಿತು, ಯಾವಾಗಾಯಿತು, ಎಷ್ಟೇ ಮಗ ಅವರು? ಅವರು ಜೀವಂತಿಕೆಯಲ್ಲಿ ಇದ್ದಂಥ ಗಂಡು ಮಕ್ಕಳಲ್ಲಿ ಅವರೊಬ್ಬರೇ, ಯಾರೂ ಉಳಿದಿಲ್ಲ. ನಂತರ ಒಂದು ಯಾವುದೋ ಒಂದು ಮಗು ಆಗಿದ್ದು ಅದು ಕೂಡ ಉಳಿಲಿಲ್ಲ. ಅದು ವಂಶ ಪಾರಂಪರ್ಯವಾಗಿ ಒಬ್ಬೊಬ್ಬನೇ ಮಗ ಅನ್ನೋದು ವೆಂಕಟರಮಣನವರ ಕಾಲದಿಂದಲೂ ಹಾಗೆ ಬಂತು. ವೆಂಕಟರಮಣಯ್ಯ, ಅವ್ರ ಮಗ ಶ್ರೀನಿವಾಸಯ್ಯ, ಅವ್ರ ಮಗ ಸೂರ್ಯನಾರಾಯಣ ಮೂರ್ತಿ, ಅವ್ರ ಮಗ ನಾನು, ನನ್ನ ಮಗ ಉದಯ್. ಹೀಗೆ ಜನ್ರೇಷನ್. ಇವರ ಹುಟ್ಟು ಬಂದು ಅಲ್ಲೂ ಕೂಡ ಒಂದು ಕಾಂಟ್ರವರ್ಸಿ ಇದೆ. ಅದು ತಾರೀಖಷ್ಟೇ. ಅಂಥವ್ರಿಗೆಲ್ಲ ನಾನು ಹೇಳೋದು ಒಂದೇ ಮಾತು, ನನ್ನಲ್ಲಿ ಇರುವಂಥ ದಾಖಲೆ ಪ್ರಕಾರದಲ್ಲಿ, ನನಗೆ ನನ್ನ ಅವಗಾಹನೆಗೆ ಸಿಕ್ಕಿದಂತಹ ವಿಚಾರದ ಪ್ರಕಾರದಲ್ಲಿ ನಮ್ಮ ತಾತ ನಮ್ಮ ಅಜ್ಜಿಯವರು ಹೇಳಿದಂಥ ವಿವರಗಳನ್ನು ನಾನು ಸರಿ ಇಷ್ಟನೇ ತಾರೀಖು ಕೊಟ್ಟಿದ್ದೆ ನಾಯಿ ಕೊಡ್ರಿ ಡಾಕ್ಯುಮೆಂಟ್ ಅಂತ ಕೇಳೋಕ್ಕೆ ಅದು ಅಸೌಜನ್ಯ, ಸೌಜನ್ಯವಲ್ಲದೇ ಇರುವಂಥ ವಿಚಾರ. ಅವ್ರು ಹೇಳಿದ್ದನ್ನು ಕೇಳಿಕೊಂಡಿರೋ ಪ್ರಕಾರದಲ್ಲಿ ಇವರ ಹುಟ್ಟು 5ನೇ ತಾರೀಕು ಮಾರ್ಚ್ 1933. ಹುಟ್ಟಿದ್ದು ಕೂಡ ಅಜ್ಜಿಯವರ ಹುಟ್ಟು ತವರು ಮನೆ, ಅದು ಪಾಲಕ್ಕೋಡ್ ಅಂತ, ಕೃಷ್ಣಗಿರಿ ತಾಲೂಕಿನಲ್ಲಿ, ತಮಿಳ್ನಾಡಿನಲ್ಲಿ. ಅವರು ರಾಮಕೃಷ್ಣಯ್ಯ ಅನ್ನೋರ ಮಗಳು ನಮ್ಮ ಅಜ್ಜಿಯವರು. ಅವರು ಸಾಮಾನ್ಯವಾಗಿ ನಿಮಗೆ ಗೊತ್ತಿದ್ದಂಗೆ ಆ ಕಾಲದಲ್ಲಿ ಹೆರಿಗೆ ಆಗಬೇಕು ಅಂತಂದರೆ ಸಾಮಾನ್ಯವಾಗಿ ತವರು ಮನೆಯಲ್ಲಿ ಆಗ್ತಾ ಇದ್ದಿದ್ದರಿಂದ ಇವರು ಶ್ರೀನಿವಾಸನವರು ಕರ್ಕೊಂಡೋಗಿ ಅವರ ತವರು ಮನೆಯಲ್ಲಿ ಬಿಟ್ಟಿದ್ದಾರೆ. ಹುಟ್ಟಿದ್ದು ಜನ್ಮಸ್ಥಳ ಅಂತ ಲೆಕ್ಕ ಹಾಕ್ಕೊಳ್ಳೋಕ್ಕೋದ್ರೆ ಅದು ಪಾಲಕ್ಕೋಡು ಕೃಷ್ಣಗಿರಿದು. ಇದನ್ನೇ ಒಂದು ಕಾಲದಲ್ಲಿ ತಂದೆಯವರಿದ್ದಾಗಲೇ ಒಂದು ದೊಡ್ಡ ವಿವಾದ ಎದ್ದಿತ್ತು, ಉದಯ್ ಕುಮಾರ್ ಕನ್ನಡಿಗ ಅಲ್ಲ ತಮಿಳ. ಅರ್ಥವಿಲ್ಲದೆ ಇರೋದು, ಅದು ಅರ್ಥ ಇರೋದು ಇರದೇ ಇರೋದು ನೋಡಿ, ಸಮಯ ಸಾಧಕತೆ ಅನ್ನೋದಕ್ಕೆ ಒಬ್ಬರ ಮೇಲೆ ಏನೋ ಒಂದು ಅಪಾದನೆ ವಹಿಸಬೇಕು ಅಂತ ಅಂದ್ಕೊಂಡಾಗ ಸಾಕಷ್ಟು ಕಾರಣಗಳು ಸಿಗುತ್ತೆ. ಅದರ ಕಾರಣಗಳು ಏನು, ಯಾಕೆ ಆಯಿತು ಅನ್ನೋದು ಇವಾಗ ಅಪ್ರಸ್ತುತ ಆಗಿದೆ. ಆಗಲೇ ಆಗಿ ಸುಮಾರು 50 ವರ್ಷಗಳೇ ಕಳೆದಿದೆ. ಕರೆಕ್ಟ್. ಆದರೆ ಅವಾಗ ತಂದೆಯವರು ತುಂಬ ನೊಂದುಕೊಂಡ್ರು, ಹೇಗಯ್ಯ ನಾನು ತಮಿಳ್ನಾಡಿನವನಾದೆ, ಹೇಗೆ ಸಾಧ್ಯ ಆಗುತ್ತೆ, ನನ್ನ ಕೊಯ್ದರು ನರನಾಡಿಗಳಲ್ಲಿ ಕನ್ನಡ ಬಿಟ್ಟಿರ್ತೀರಿ, ಇನ್ನೇನೂ ಇಲ್ವಲ್ಲ, ಹುಟ್ಟಿದ್ದು ನನ್ನ ತಪ್ಪಲ್ಲ, ತಾಯಿಯ ಜನ್ಮಸ್ಥಳ ಆಗಿರೋದ್ರಿಂದ ನಾನು ಅವರ ತವರ ಮನೆಯಲ್ಲಿ ಹುಟ್ಟಿದೆ, ಬಟ್ ನಾನು ಬೆಳೆದಿದ್ದೆ. ಅದಕ್ಕೆ ಅವರೊಂದು ಬರೆದರು, ನಾ ಹುಟ್ಟಿ ಬೆಳೆದದ್ದು ಕನ್ನಡ ನಾಡು. ಬಹುಶಃ ಈಗಲೂ ಆ ಕಾಲದ ಯಾರಾದರೂ ಪತ್ರಕರ್ತರು ಹಿರಿಯರಿದ್ದರೆ ಇದನ್ನು ಜ್ಞಾಪಿಸ್ಕೊಳ್ತಾರೆ. ಆದರೆ ನನಗೆ ಹೆಚ್ಚಿನ ವಿವರಗಳಿಲ್ಲ ಅದರಲ್ಲಿ, ಅನ್ಫಾರ್ಚುನೇಟ್ಲಿ ನನಗೆ ಅದರ ದಾಖಲೆಗಳು ಸಿಕ್ಕಲಿಲ್ಲ. ಸಾಕಷ್ಟು ವರ್ಷಗಳು ಭಾಳ ನೊಂದುಕೊಂಡೆ ಹೇಳಿದ್ರು. ಓಕೆ. ಅವರ ವಿದ್ಯಾಭ್ಯಾಸ ಸರ್, ಶಾಲೆ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಅದು ಇವ ಅಲ್ಲಿ ಪಾಲಕ್ಕೋಡ್ನಲ್ಲಿ ಹುಟ್ಟಿದ ತಕ್ಷಣ ಕೇವಲ ಕೆಲವೇ ತಿಂಗಳುಗಳಲ್ಲಿ ಬೊಮ್ಮಸಂದ್ರಕ್ಕೆ ಬಂದರು. ಬೊಮ್ಮಸಂದ್ರದಲ್ಲಿ ಆವಾಗ ಏನು ಓದಿಗೆ ಅಂತ ವ್ಯವಸ್ಥೆ ಏನು, ಅಲ್ಲಿಂದ ಬೊಮ್ಮಸಂದ್ರದಿಂದ ಸರಿಸುಮಾರು 7-8 ಕಿಲೋಮೀಟರ್ಗಳಷ್ಟು ದೂರ ಅಲ್ಲೊಂದು ಹೀಲ್ ಎಲಿಗೆ ಅಂತಿದೆ, ಈಗಿನ ಚಂದಾಪುರಕ್ಕೆ ಅಡ್ಜಸೆಂಟ್ ಆಗಿದೆ, ಕೃಷ್ಣಾಪುರದಿಂದ ಎಲ್ಲ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ. ಅಲ್ಲಿ ಪ್ರಾಥಮಿಕ ಶಾಲೆ ಇತ್ತು. ಅದು ಮಗ ಓದಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಕೆಲಸಗಳ ಮಧ್ಯೆಯೂ ಶಾನ್ಭಾಗ್ ಶ್ರೀನಿವಾಸನವರು ಸೈಕಲ್ನಲ್ಲಿ ತಮ್ಮ ಮಗನ ಕೂಡಿಸ್ಕೊಂಡು ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಅಲ್ಲೇ ಕಾದಿದ್ದು ಮಧ್ಯಾಹ್ನ ಅಲ್ಲಲ್ಲೇ ಕೆಲಸ, ಯಾಕಂದರೆ ಹಿರಿಯರಿಗೆ ಕೂಡ ಇವರು ಜವಾಬ್ದಾರಿನಲ್ಲಿ ಇತ್ತಲ್ಲ, ಅಲ್ಲಿ ತಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಮಗನ ಕರ್ಕೊಂಡು ಮತ್ತೆ ವಾಪಸ್ ಬರೋರು. ಅಷ್ಟು ಪ್ರೀತಿ ಮಗನ ಕಂಡು. ಅದು ಪ್ರಾಥಮಿಕ. ಅದಾದಮೇಲೆ ಮುತ್ತಾನಲ್ಲೂರಿನಲ್ಲೇ ಅದು ಕೂಡ ಇವರ ಆಳ್ವಿಕೆಗೆ ಒಳಪಟ್ಟಿದ್ದೆ. ಮುತ್ತಾಲ್ನಲ್ಲೂರು ಬಂದು 8ನೇ ಕ್ಲಾಸ್ವರೆಗೂ ಓದಿದ್ದಾರೆ. 8ನೇ ಕ್ಲಾಸಿನ ನಂತರ ನಮಗೆ ಹೈಸ್ಕೂಲ್ ಇದ್ದಿದ್ದು, ಆ ಕಾಲಕ್ಕೆ ಆನೇಕಲ್ಲು ತಾಲೂಕು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ASB ಮುನ್ಸಿಪಲ್ ಹೈಸ್ಕೂಲ್ ಅಂತ, ಮುನ್ಸಿಪಲ್ ಆಡಳಿತದಲ್ಲಿದ್ದಂಥ ಅದು. ಇಲ್ಲಿ 8, 9, 10ನೇ ಹೈಸ್ಕೂಲ್ ಪ್ರೌಢಶಾಲೆ ಪ್ರೌಢಶಾಲೆಯಲ್ಲಿ ಇಲ್ಲೇ ಓದಿದ್ದು. ಅಲ್ಲಿ 1 ವರ್ಷ ಏನೋ ಓದಿದ್ರಂತೆ, ಅಲ್ಲೇನೋ ಸರಿ ಬರಲಿಲ್ಲ ಅಂತಲೋ ಅಥವಾ ಹೇಗೆ ಅನಿಸ್ತೋ ಏನೋ, ತಾತ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಆನೇಕಲ್ಲಿಗೆ ಬಂದಿದ್ದು. ಆ ಓದಿನ ವಿದ್ಯಾಭ್ಯಾಸಕ್ಕೆ ಕಾರಣ ಒಂದು ಮುಖ್ಯವಾದಂಥ ತಿರುವು ಅವರೇ ಹೇಳ್ಕೊಂಡಿರುವಂಥ, ಉದಯ್ ಕುಮಾರ್ ಅವರು ಹೇಳ್ಕೊಂಡಿರುವಂಥ ಒಂದು ಕೆಲವು ಸ್ಟೇಟ್ಮೆಂಟ್ಸ್ನಲ್ಲಿ ಎಷ್ಟು ಅವರು ಯಾವ ದೃಷ್ಟಿನಲ್ಲಿ ಅದನ್ನು ಹೇಳಿದ್ದಾರೆ, ನಾನು ವಾರಾನ್ನದ ಹುಡುಗ ಅಂತ ಬರೆದರು. ಅದು ಅವರ ಸ್ಟೇಟ್ಮೆಂಟ್. ವಾರಾನ್ನದ ಹುಡುಗ ಅಂದಿದ ತಕ್ಷಣ ಜನಕ್ಕೆ ಏನು ಅನಿಸುತ್ತೆ, ಓಹೋ ಇವರು ತೀರಾ ಬಡತನದಲ್ಲಿ ತಿನ್ನುವುದಕ್ಕೂ ಕಷ್ಟ ಇರುವಂತಹ ಕುಟುಂಬದಿಂದ ಬಂದು. ಅದು ಸತ್ಯ ಅಲ್ಲ. ಸತ್ಯ ಏನು ಅಂದರೆ, ಆ ಕಾಲದ ಪರಂಪರೆಯಲ್ಲಿ, ಬ್ರಾಹ್ಮಣ ಪರಂಪರೆಯಲ್ಲಿರೋದಂತಂದರೆ ಹೊರಗಡೆ ಊಟ ನಿಷಿದ್ಧ, ಹೋಟ್ಲಲ್ಲೆಲ್ಲ ಊಟ ಮಾಡೋಂಗಿರಲಿಲ್ಲ, ಬೇರೆ ಪರಾನ್ನ ನಿಷಿದ್ಧ,
ಅಂದರೆ ಪರಾನ್ನ ಅಂತಂದರೆ ಬೇರೆ ಯಾರ ಮನೆಯಲ್ಲೂ ನಾವು ಊಟ ಮಾಡೋ ಹಾಗಿಲ್ಲ. ಈ ಆಂಧ್ರ ಪ್ರದೇಶದಿಂದ ಬಂದವರೆಲ್ಲ ಗೃಹಸ್ಥರು ಲೌಕಿಕರು ಅಂತೆಲ್ಲ ಬೇರೆ ಬೇರೆ ಪಂಗಡಗಳಿದೆ. ನಾವು ಯಾರೂ ವ್ರತಗಳು ಮಾಡಿಸೋದು ಅಥವಾ ಜಾತಕಗಳು ಹೇಳೋದು ಅಥವಾ ಹಸ್ತ ಸಾಮುದ್ರಿಕೆ ನೋಡೋದು ಅಥವಾ ಪೌರೋಹಿತ್ಯ ಮಾಡೋದು ನಮ್ಮ ವಂಶದಲ್ಲಿ ನಿಷಿದ್ಧ. ಅದು ನಾವು ಮಾಡೋಂಗಿಲ್ಲ. ಬ್ರಾಹ್ಮಣರೇ ಆಗಿದ್ದರೂ ನಾವು ಗೃಹಸ್ಥರು. ಗೃಹಸ್ಥರಾಗಿರೋದ್ರಿಂದ ಬೇರೆ ಯಾರಿಗಾದರೂ ಕೊಡ್ಬೋದೇ, ಪರಂತು ಕೈ ಚಾಚಿ ಈಸ್ಕೊಳ್ಳೋಂಗಿಲ್ಲ. ಅದು ಈ ಕ್ಷಣದವರೆಗೂ ಹಾಗೆ ನಡ್ಕೊಂಡು ಬರ್ತಾ ಇರೋದು ನಮ್ಮ ಹಿರಿಯರು ಮಾಡಿದಂಥ ಪುಣ್ಯ. ಅದು ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ, ಇವರು ಹೈಸ್ಕೂಲ್ ಓದುವಂಥ ಸಮಯದಲ್ಲಿ ಆನೆಕಲ್ಲಿನಲ್ಲಿ ನೆಲ್ಲು ದಿನಾಲು ಬೆಳಗ್ಗೆ ಬಂದು ಹೋಗೋದು ಅನ್ನೋದು ಕಷ್ಟದ ಕೆಲಸ. ಅವಾಗೇನು ಇವಾಗಿನ ಹಾಗೆ ಕಮ್ಯುನಿಕೇಷನ್ ಇಲ್ವಲ್ಲ, ಐದರ್ ಹಿ ಹ್ಯಾಸ್ ಟು ವಾಕ್ ಆಲ್ ದ ವೇ ಆರ್ ಸೈಕಲ್ ವೆಹಿಕಲ್ ಆ ಥರ ತೆಗೆದುಕೊಡ್ಬೇಕು. ಬಹುಶಃ ಆ ಕಾಲಕ್ಕೆ ಸೈಕಲ್ ಎಲ್ಲ ಎ ಕಾಸ್ಟ್ಲಿ ಅಫೇರ್. ಕರೆಕ್ಟ್. ಸೊ ಹಾಗಾಗಿ ಇವರು ಆನೆಕಲ್ಲಿನಲ್ಲಿ ತಮಗೆ ಭಾಳ ಪರಿಚಯ ಇದ್ದಂಥ ಸ್ನೇಹಿತರ ಮನೆಯಲ್ಲಿ, ನನ್ನ ಮಗ ಈ ಥರ ಹೈಸ್ಕೂಲ್ ಓದ್ತಾ ಇದ್ದಾನೆ, ಅವ್ನಿಗೆ ಊಟ ತಿಂಡಿ ವ್ಯವಸ್ಥೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅಯ್ಯೋ ಶ್ರೀನಿವಾಸ ಅಯ್ಯನವ್ರೆ ನೀವು ಹೋಗಿ ನಮ್ಮನ್ನು ಆ ಥರ ಕೇಳ್ಕೋಬೇಕಾದಂಥ ಅಗತ್ಯ ಇದೆ, ಅವಶ್ಯಕತೆ ಅಲ್ವಾ, ಧಾರಾಳ ಕಳಿಸಿ, ಅವನು ನಮ್ಮ ಮನೇಲಿ ಬಂದು ಯಾವತ್ತು ಬೇಕಾದರೂ ಊಟ ಮಾಡಿಕೊಂಡು ತನ್ನ ವಿದ್ಯಾಭ್ಯಾಸ ನಮ್ಮನೆಯಲ್ಲೇ ಬೇಕಾದರೆ ಬಿಡಲಿ. ಇಲ್ಲ, ತಪ್ಪು, ಒಬ್ಬರ ಮನೆಗೆ ಹೊರೆ ಆಗಬಾರ್ದು. ಆ ಹೊರೆನ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಡಿವೈಡ್ ಮಾಡಬೇಕು, ಸೊ ದಟ್ ಎವ್ರಿಬಡಿ ವಿಲ್ ಫೀಲ್ ಈಸ್ ಟು ಟೇಕ್ ಕೇರ್ ಆಫ್ ಎನಿಬಡಿ. ಇನ್ನೇನು ಅವರೇನು ಓದಿಗೇನು ದುಡ್ಡು ಕಾಸು ಕೊಡಬೇಕು, ಇವಾಗಿನ ಹಾಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ಸ್ ಇನ್ನೊಂದು ಮತ್ತೊಂದು ಆ ಥರದ್ದು ಏನೂ ಇಲ್ಲ, ಎಲ್ಲ 2 ರೂಪಾಯಿ 3 ರೂಪಾಯಿ ಆ ಥರದ್ದು ಮುಗಿದೋಗ್ಬೋದು. ಬಟ್ ಊಟ ತಿಂಡಿ ವ್ಯವಸ್ಥೆ ಬ್ರಾಹ್ಮಣರ ಮನೆಯಲ್ಲೇ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಊರಲ್ಲಿದ್ದಂಥ ಒಂದು 3-4 ಜನ ಬ್ರಾಹ್ಮಣ ಸ್ನೇಹಿತರನ್ನ ಕೇಳ್ಕೊಂಡಿದ್ದಕ್ಕೆ ಅವರಿಗೆ ಸೋಮವಾರ ಇರಲಿ, ಮಂಗಳವಾರ ಇರಲಿ, ಬುಧವಾರ ಇರಲಿ, ಗುರುವಾರ ಡಿವೈಡ್ ಮಾಡಿ. ಹಾಗಾಗಿ ಅದು ವಾರ ಅನ್ನ ಅಂತ ಒಂದು. ಓಕೆ, ವಾರ ಅನ್ನ ಅಂತ ಸೋಮವಾರ ನೆಕ್ಸ್ಟ್ ವೀಕ್ ಅವರು ಮನೆಗೆ ಹೋಗ್ತಾರೆ. ಸೋಮವಾರ ಅಂದರೆ ನೆಕ್ಸ್ಟ್ ಸೋಮವಾರ, ಮಂಗಳವಾರ ಹಾಗೆ. ಬಟ್ ಅದು ಕೂಡ ಅಷ್ಟು ನೋಡಿ, ಎಷ್ಟು ಸಂಹಿತೆ ಎಷ್ಟು ಚೆನ್ನಾಗಿದೆ. ಆ ರೂಲ್ಸ್ ಇದೆಲ್ಲ ಯಾಕೆ ಇಷ್ಟೊಂದು ಡೀಟೇಲ್ ಆಗಿರ್ತಾ ಇದ್ದಾನೆ ಅಂದರೆ, ಅದು ಹಿಂದಿನ ಸಂಪ್ರದಾಯ ಹೇಗೆ ನಿಮಗೆ ಎಷ್ಟು ಮಾನವೀಯತೆಯ ದೃಷ್ಟಿಯಿಂದ, ಎಷ್ಟು ಮನಸ್ಸಿನ ಸುಸಂಸ್ಕೃತವಾಗಿ ಇಟ್ಕೊಂಡಂಥ ದೃಷ್ಟಿಯಿಂದ ಅವಾಗೆಲ್ಲ ದಟ್ ಗಾಟ್ ಫಾರ್ಮುಲೇಟೆಡ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಿಜ, ಈ ಜನ್ರೇಷನ್ ಅರ್ಥ ನಿಜ. ತುಂಬ ಜನಕ್ಕೆ ನನ್ನ ಜನ್ರೇಷನ್ನವ್ರಿಗೆ ಇದ್ರ ವಿಚಾರ ಗೊತ್ತಿಲ್ಲ, ಪಾಪ ಇನ್ನು ಮುಂದಿನ ಜನ್ರೇಷನ್ನವ್ರಿಗೆ ಗೊತ್ತಾಗೋದಾದರೂ ಹೇಗೆ. ಅದು ಗೊತ್ತಾಗಬೇಕಾಗಿದ್ದು ಅಗತ್ಯ ಇದೆ. ಅದಕ್ಕೋಸ್ಕರನೇ ಇಷ್ಟು ಡೀಟೇಲಾಗಿ ಹೇಳ್ತಾ ಇರೋದನ್ನ. ಅವ್ರ ಮನೇಲಿ ಏನಾದರೂ ಒಂದು ಸೇವೆ ಮಾಡಿದೊರ್ತು ಮಧ್ಯಾಹ್ನ ಊಟ ಮಾಡೋಂಗಿಲ್ಲ. ಋಣ, ಉಪ್ಪಿನ ಋಣ, ಅನ್ನದ ಋಣ, ಅದನ್ನು ತೀರಿಸಬೇಕಂತಂದ್ರೆ ಇವರೇನು ಮಾಡಬೇಕು? ಅವರ ಮನೇಲಿ ಬಟ್ಟೆ ಒಗೆಯೋದು, ಅಥವಾ ದೇವರ ಪೂಜೆ ಮಾಡೋದು, ಆ ಥರದ್ದು ಏನಾದರೂ ಒಂದು ಸೇವೆ ಮಾಡಿ ನಂತರ ಆ ಮನೆಯ ಗೃಹಿಣಿ ಏನು ಇವರು ಊಟ ಹಾಕ್ತಾರೆ ಅದನ್ನು ಊಟ ಮಾಡಿ ಅನ್ನದಾತು ಸುಖೀ ಭವ ಅಂತ ಹೇಳಿ ಮನೆಯಿಂದ ಬರಬೇಕು ಅನ್ನೋದು. ಎಷ್ಟು ಚೆನ್ನಾಗಿದೆ ಸರ್, ಅದ್ಭುತ, ಎಷ್ಟು ಚೆನ್ನಾಗಿದೆ ಅದ್ಭುತ. ಈ ಕಾನ್ಸೆಪ್ಟ್ನಲ್ಲಿ ಬೆಳೆದವರು ಅದನ್ನು ಇವರು ನಂತರದ ದಿನಗಳಿಂದ ನಾನು ವಾರಾನ್ನದ ಹುಡುಗ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸಿದ್ರು. ವಾರಾನ್ನದ ಕಾರಣ ಹೇಳ್ಬಿಟ್ಟಿದ್ದಿದ್ರೆ ಇವರು ತುಂಬ ಬಡತನದಿಂದ ಬಂದವರು ಆ ಥರ ಈ ಥರದ್ದು ಖಂಡಿತವಾಗಿಯೂ ಯಾವ ಕಾರಣಕ್ಕೂ ಶ್ರೀನಿವಾಸ ಅಯ್ಯನವರಿಗೆ ಯಾವುದೇ ವಿಧದಲ್ಲಿ ತಮ್ಮ ಮಧ್ಯ ವಯಸ್ಸು ಆಗುವವರೆಗೆ ಯಾವ ವಿಧದ ಬಡತನ. ಬಿಕಾಸ್ ಇವತ್ತು ಗವರ್ನಮೆಂಟ್ ರೆಕಾರ್ಡ್ಸ್ ಈಸ್ ವೆರಿ ಕ್ಲಿಯರ್ಲಿ ಎನಿಬಡಿ ಕ್ಯಾನ್ ಗೋ ಆ್ಯಂಡ್ ರೆಫರ್ ಆನೇಕಲ್ ತಾಲೂಕು ಟ್ರೆಷರಿ ಇದು ತಹಶೀಲ್ದಾರ್ ಆಫೀಸರ್. ಹಿ ವಾಸ್ ದ ಹೈಯೆಸ್ಟ್ ಲ್ಯಾಂಡ್ ಟ್ಯಾಕ್ಸ್ ಪೇಯಿಂಗ್ ಪರ್ಸನ್ ಇನ್ ಎಂಟೈರ್ ತಾಲೂಕು. ಶ್ರೀನಿವಾಸ ಅಯ್ಯನವರು, ಎಸ್, ನಿಮ್ಮ ತಾತ ಅವರು, ಉದಯಕುಮಾರ್ ಅವರ ತಂದೆ. ತಂದೆ ಇಲ್ಲಿ ಬಡತನದ ಪ್ರಶ್ನೆ ಇಲ್ಲಿ ಕೊಡುಗ ಇದ್ದಾನೆ. ನಿಜ, ತನಗೆ ಏನಿದೆ, ತನ್ನ ಮೈ ಮೇಲಿರೋ ಬಟ್ಟೆ, ಬಾಯಿನಲ್ಲಿರೋ ಅನ್ನ, ಜೇಬಿನಲ್ಲಿರೋ ದುಡ್ಡು ಯಾರಾದರೂ ಬಂದು ಕೇಳೋಕ್ಕೆ ಮುಂಚೆ ಕೊಟ್ಬಿಡು ಅಂತ ಪುಣ್ಯಾತ್ಮ. ಅಂಥ ಸಂದರ್ಭದಲ್ಲಿ ಇವರು ಏನಾದರೂ ದಾನ ಧರ್ಮ ಸಂತರ್ಪಣೆ ಯಾರಾದರೂ ಸಹಾಯ ಬೇಕು ಅಂತಂದರೆ ತಮ್ಮ ಆಸ್ತಿಯನ್ನು ಕಳ್ಕೊಳ್ಳೋದಕ್ಕೆ ಯಾವುದೇ ವಿಧದಲ್ಲೂ ಹಿಂದೆ ಮುಂದೆ ಯೋಚನೆ ಮಾಡದೇ ಇರೋವಂಥ ವ್ಯಕ್ತಿ. ಹಾಗಾಗಿ ಹೋಗ್ತಾ 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 ಅದು ಗಂಟು ಕರಗುತ್ತೆ. ಕರಗಿ ಬಹುಶಃ ನಮ್ಮ ಸಮಯಕ್ಕೆ ಬರೋ ಅಷ್ಟೊತ್ತಿಗೆ ಅವರು ಮಧ್ಯಮ ವರ್ಗಕ್ಕಿಂತಲೂ ಕೆಳಮಟ್ಟದ ಆರ್ಥಿಕ ಸ್ಥಿತಿಯಲ್ಲಿ ಇದ್ದದ್ದು ಸತ್ಯ. ಹೀಗಾಗಿ ಉದಯಕುಮಾರ್ ಅವರ ಬಾಲ್ಯ ತುಂಬ ಸುಸಂಸ್ಕೃತವಾದಂತಹ ಪರಿಸರದಲ್ಲಿ ಆಗ ಬಹುಶಃ ಹೀಗೆ 4-6 ಮನೆಗಳಲ್ಲಿ ಓಡಾಡಿದ್ದರಿಂದ ಹಿ ಹ್ಯಾಸ್ ಬಿಕಮ್ ಮೋರ್ ಸೋಷಿಯಲೈಸ್ಡ್, ಓಪನ್, ಜನಸಂಪರ್ಕಕ್ಕೆ ಓಪನ್ ಅಪ್ ಆದರು. ಅವ್ರ ಮನೆಗಳಲ್ಲಿ ಹೋಗಿ ಪೂಜೆ ಮಾಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹಾಗಾಗಿ ಆ ಮನೆಯ ಸದಸ್ಯನಾಗಿರೋಕ್ಕೆ ಸಾಧ್ಯ ಆಯಿತು. ಹೇಗಿದ್ದರಂತೆ ಸರ್, ಅಂದರೆ ತುಂಬ ತುಂಟ ಆಗಿದ್ದರಂತ ಹೇಗಿದ್ದರಂತೆ? ಇಲ್ಲ, ನಾಟ್ ಎಕ್ಸಾಕ್ಟ್ಲಿ. ತುಂಟ ಅನ್ನೋದು ತುಂಟತನ, ಅದು ವಯೋಸಹಜವಾದಂಥ ತುಂಟತನ ಇದ್ದೇ ಇರುತ್ತೆ.
ಆದರೆ ಅದಕ್ಕೂ ಮೀರಿ ತಂದೆಯವರು ಈ ಶಿಸ್ತು ಹಾಕಿಕೊಟ್ಟಿದ್ದಾರೆ, ಅದನ್ನು ನಾನು ಫಾಲೋ ಮಾಡಲೇಬೇಕು ಅಂತ ತುಂಬ ಭಯಪಡುವಂಥ ವ್ಯಕ್ತಿ ತಂದೆಗೆ. ತನ್ನ ತಂದೆಯ ಕೆಟ್ಟ ಹೆಸರೆಲ್ಲಿ ಬಂದುಬಿಡುತ್ತೋ ಅಂತ ಪ್ರತಿಯೊಂದು ಹೆಜ್ಜೆನೂ ತೂಗಿ ಅಳೆದು ಮುಂದೆ ಹಾಕುವಂಥ ವ್ಯಕ್ತಿ. ಓಕೆ. ಸೊ ಹಾಗೆ ಇದೇ ಸಮಯದಲ್ಲೇ ಅವರು ಹೈಸ್ಕೂಲ್ ಓದ್ತಾ ಇದ್ದಂಥ ಸಮಯದಲ್ಲೇ ಬಹುಶಃ ನಮ್ಮ ಐಎನ್ಎ ರಾಮರಾಯರು ಅಂತ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದು ಸುಭಾಷ್ ಚಂದ್ರ ಬೋಸರು ಪ್ರಮೋಟ್ ಮಾಡಿದಂತಹ ನ್ಯಾಷನಲ್ ವೈಡ್ ಆರ್ಮಿ. ಆದರೆ ಇಲ್ಲಿ ಪ್ರಾಂತ್ಯದ ಸರಸಂಚಾಲಕರು ಅದರ ಮುಖ್ಯಸ್ಥರು ಬಂದು ಐಎನ್ಎ ರಾಮರಾಯರು ಅಂತ ಅವರು ಒಂದು ಕೆಲಸ ಮಾಡಿದ್ರು. ಈ ಆ ಸಮಯದಲ್ಲಿ 10-15-20 ವರ್ಷಗಳು ಇರುವಂತಹ ಯುವಕರೆಲ್ಲರನ್ನು ಸೇರಿಸಿ ಒಂದು ಭಾರತೀಯ ಸೇವಾದಳ ಅಂತ ಮಾಡಿ. ಕೇಳಿದ್ದೆ ಸರ್ ಅದ್ರ ಬಗ್ಗೆ. ಆ ಭಾರತೀಯ ಸೇವಾದಳದಲ್ಲಿ ದಿನ ಬೆಳಗಾದರೆ ಆ ಪ್ರಭಾತ್ ಫೇರಿ ಅಂತ ಮಾಡಿ, ಅಲ್ಲಿ ವ್ಯಾಯಾಮಗಳನ್ನ ಕಲಿಸಿ, ಒಳ್ಳೊಳ್ಳೆ ಕತೆಗಳು ಹೇಳಿ, ದೇಶಕ್ಕೆ ಸಂಬಂಧಪಟ್ಟಂತಹ ದೇಶದ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಆ ಕಾಲದ ಜನ್ರೇಷನ್ ಕೊಡಿ ಅಂತನ್ನುವಂಥ ಸಂದರ್ಭದಲ್ಲಿ ಆನೆಕಲ್ಲಲ್ಲೂ ಆ ಥರದ್ದೊಂದು ಚಟುವಟಿಕೆಗಳು ನಡೀತಾ ಇತ್ತು. ತುಂಬ ಚೆನ್ನಾಗಿ ನಡೀತಾ ಇತ್ತು. ಓಕೆ. ಆ ನಡೀತಾ ಇದ್ದಾಗ ಈ ಪ್ರಾಂತ್ಯದಲ್ಲಿ ಮುಖ್ಯಸ್ಥರಾಗಿದ್ದವರು ರಾಜು ಅವರು ಇವ್ರನ್ನ ತುಂಬ ಪ್ರೀತಿಯಿಂದ ಮೂರ್ತಿ ಮೂರ್ತಿ ಅಂತ ಕರೆಯೋರಂತೆ ಇಟ್ಕೊಂಡು ಇವ್ರದ್ದು ಒಂದು ಟೀಮ್ ಕೊಟ್ಟರು. ಇವರು ಆವಾಗಲಿಂದಲೇ ನಾಯಕತ್ವ ತಂದೆಯವ್ರಿಗೆ. ಪ್ರಾಬಬ್ಲಿ ಹಿ ವಾಸ್ ನೆವರ್ ಎ ಫಾಲೋಯರ್, ಹಿ ವಾಸ್ ಎ ಲೀಡರ್. ಆಗಲಿಂದಲೂ ಹೀರೋಯಿನ್ ಅವರು. ಅವರು 10-20 ಜನ ನಾಟ್ಕೊಂಡು ಇಡೀ ಬೆಳಿಗ್ಗೆ ಹೇಳ್ತಾ ಎಲ್ಲರೂ ಲೈಕ್ ಅಲಾರ್ಮಿ ಎಲ್ಲರನ್ನೂ ಎಬ್ಸೋದಕ್ಕೆ ಪ್ರಭಾತ್ ಫೇರಿ ಅಂತ ಜಂಡಾ ಇಟ್ಕೊಂಡು ಬಂದು ಇಲ್ಲಿನ ಮೈದಾನದಲ್ಲಿ ಕವಾಯತ್ ಮಾಡಿ ನಂತರ ಹಾಡುಗಳನ್ನು ಹೇಳುವಂಥದ್ದು, ದೇಶಭಕ್ತಿ ಗೀತೆಗಳನ್ನ ಹಾಡುವಂಥದ್ದು ಅವರ ಕಲ್ಚರಲ್ ಮೂಮೆಂಟ್ ಶುರುವಾಯಿತು. ಸೊ ಆ ದೇಶಭಕ್ತಿ ಗೀತೆಗಳನ್ನ ಹೇಳ್ತಾ 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 ಏನಾಯಿತು, ಆ ಟೀಮು ಸೇವಾದಳ ಅಂತನ್ನೋದ್ರ ರಿಯಲ್ ಮೀನಿಂಗ್ನಲ್ಲಿ ದೇ ಸ್ಟಾರ್ಟೆಡ್ ಫಾರ್ಮಿಂಗ್ ರೋಡ್ಸ್. ರೋಡ್ಗಳಿರಲಿಲ್ಲ, ರಸ್ತೆ ಸರಿಯಾಗಿ ಸಂಪರ್ಕ ವ್ಯವಸ್ಥೆ ಇಲ್ಲ. ಅಲ್ಲಿಗೆ ಇವತ್ತು ಜಿಗಣಿ ಆನೆಕಲ್ಲನ್ನು ಮೂಲಭೂತವಾದಂತಹ ವ್ಯವಸ್ಥೆಯನ್ನು ಮಾಡಿದವರು ಉದಯಕುಮಾರ್ ಅವರು, ಸೂರ್ಯನಾರಾಯಣ ಮೂರ್ತಿ ಆಗಿದ್ದಾಗ ಅನ್ನೋ ದಾಖಲೆಯನ್ನ ಈ ರಾಜುವರು ನನಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರು, ತಂದೆಯವರ ಡಾಕ್ಯುಮೆಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಅಂಥವ್ರು ಹೇಳಿದವ್ರದ್ದು ನಮ್ಗೆ ಗೊತ್ತಾಗೋದವ್ರದ್ದು ಆಗಲ್ಲಿಗೆ. ಕರೆಕ್ಟ್. ಅವರೇ ಜೀವಂತವಾದಂಥ ಸಾಕ್ಷಿಗಳು. ಆ ಸಾಕ್ಷಿಗಳನ್ನ ನಂಬಿಕೊಂಡೇ ನಾವು ಇದು ಉದಯಕುಮಾರ್ ಅವರ ಇತಿಹಾಸ ಅಂತ ಹೇಳಕ್ಕೆ ಸಾಧ್ಯ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಆವಾಗ ಅಲ್ಲಿನ ಕೆರೆಗಳ ಶುಚಿತ್ವ ನೋಡಿ, ಅದು ಎಷ್ಟು ದೊಡ್ಡ ಕಾನ್ಸೆಪ್ಟ್ ಅದು. ನೀರಿನ ವ್ಯವಸ್ಥೆ ಆಗಬೇಕು, ಕೆರೆಗಳು ಕುಂಟೆಗಳು ಮತ್ತು ಜಲ ಸಂಪರ್ಕ ಏನಿದೆ ಅದು ಶುದ್ಧವಾಗಿರಬೇಕು ಅನ್ನೋದಕ್ಕೆ ಪ್ರತಿ ವಾರ ಒಂದೊಂದು ಕೆರೆಗಳನ್ನ ಆರಿಸ್ಕೊಂಡು ಕೆರೆಯ ನಿರ್ಮಲೀಕರಣ ಪುನಶ್ಚೇತನ ಮಾಡಿದಂಥವ್ರು. ಸೂಪರ್. ರೋಡ್ಗಳು ಹಾಕಿದಂಥವ್ರು, ಗುದ್ಲಿ ಹಾರೇಕ ಪಿಕಾಸು ಎಲ್ಲ ಇಟ್ಕೊಂಡು ಸ್ವಯಂ ಸೇವಕರಾಗಿ ಸ್ವಯಂ ಸೇವೆಯಿಂದ ಮಾಡಿದಂಥವ್ರು. ಯಾರಾದರೂ ಹಿರಿಯರು ಊರಿಗೆ ಬಂದರೆ ಊರಿನ ಮಹಾದ್ವಾರದಲ್ಲಿ ನಿಂತ್ಕೊಂಡು ಅವರಿಗೆ ಸ್ವಾಗತ ಮಾಡಿ ಅವರಿಗೆ ಆವಾಗ ಹಾನರ್ ಆಫ್ ಗಾರ್ಡ್ ಆಫ್ ಹಾನರ್ ಅಂತ ಕೊಡೋರು. ಆ ಗಾರ್ಡ್ ಆಫ್ ಹಾನರ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಂಗ್ ದ ಇಂಪಾರ್ಟೆಂಟ್ ವಿ ಐ ಪಿಸ್ ಹೂ ಕಮ್ಸ್ ಟು ದಿಸ್ ಪ್ಲೇಸ್ ಗೋಸ್ ಬ್ಯಾಕ್, ವಾಪಸ್ ಹೋಗೋರು ಮಾಡುವಂಥ ವ್ಯವಸ್ಥೆ. ಹೀಗೆಲ್ಲ ಮಾಡಿದಾಗ ಒಂದು ಕಾಲಕ್ಕೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನೆಹರು ಅವರು ಬಂದು ಮಾತಾಡಿದಾಗ ಈ ವಾಸ್ ಏಬಲ್ ಟು ಗಿವ್ ಗಾರ್ಡ್ ಆಫ್ ಆನರ್ ಟು ನೆಹರು ಆಲ್ಸೋ, ಐಎನ್ಎ ರಾಮರಾವ್ ಅವರು ಕೂಡ, ಕೆಂಗಲ್ ಹನುಮಂತಯ್ಯನವರು, ಹೀಗೆ ಸಾಕಷ್ಟು ಸದಾಶಿವರಾಯರು, ಹಾನಗಲ್ ಸದಾಶಿವ, ಹೀಗೆಲ್ಲ ಸಾಕಷ್ಟು ಜನಕ್ಕೆ ಗಾರ್ಡ್ ಆಫ್ ಆನರ್ ಕೊಡೋದ್ರಿಂದ ಹಿ ಬಿಕಮ್ ವೆರಿ ಕ್ಲೋಸ್. ಸೊ ಹಾಗಾಗಿ ಹಿ ಕೇಮ್ ಟು ದ ಫೋರ್ ಫ್ರಂಟ್. ಅಲ್ಲಿಂದ ಆ ಸ್ಟೇಜ್ಗಳಲ್ಲೇ ಬಹುಶಃ ಇವರಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೊರಟಾಯ್ತು ಅಂತ ಕಾಣಿಸುತ್ತೆ. ನೋಡಿ, ಹಿಂಗೆ ಡೆಸ್ಟಿನಿ ಅವ್ರಿಗೆ ಹೆಲ್ಪ್ ಮಾಡ್ಕೊಂಡು ಅಲ್ಲಿ ಯಾವುದಾದ್ರು ಪ್ರಾರ್ಥನಾ ಇದು ಯಾವುದು ಗೀತೆಗಳು, ಸ್ವಾಗತ ಭಾಷಣಗಳು, ಸ್ವಾಗತ ಭಾಷಣ ಐತರ ಬಂದರೆ ಹೀಗೆ ಹೀಗೆ ಹೀಗೆ, ನಂತರ ವಂದನಾ ಅರ್ಪಣೆ, ನಂತರ ಎಲ್ಲರನ್ನ ಜನಗಳನ್ನ ಊಟ ತಿಂಡಿ ವ್ಯವಸ್ಥೆ ಮಾಡೋದು, ಸ್ವಯಂ ಅಡುಗೆ ಮಾಡೋದು, ಬಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಮಾಡೋದು, ನೀರು ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಿದ್ದರಿಂದ ಹಿ ವಾಸ್ ಮೋರ್ ಫಾರ್ ದ ಸೊಸೈಟಿ ದ್ಯಾನ್ ಫಾರ್ ದ ಫ್ಯಾಮಿಲಿ. ಸರ್ವಿಂಗ್ ಬಂದ್ಬಿಟ್ರೆ ಆಗಲಿಲ್ಲ. ಎಸ್. ಕಾಲೇಜಲ್ಲಿ ಸರ್ ಮಾಡಿದ್ದು? ಪಾಪ, SLC ಫೇಲ್ ಅವರು. ಅಯ್ಯೋ, ಹೌದಾ? ಎಸ್. ಓ, ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ಪ್ರತಿಭಾವಂತರು ಅಕಾಡೆಮಿಕಲಿ ಅಷ್ಟು ಕರೆಕ್ಟ್, ಯಾಕೆಂದರೆ ಅವರ ಬುದ್ಧಿಶಕ್ತಿ ಕೇವಲ 35 ಮಾರ್ಕ್ಸಿನ ಪರಿಧಿನ ಮೀರಿ ಇರುತ್ತೆ. ಎಕ್ಸಾಕ್ಟ್ಲಿ. ಐ ಶುಡ್ ರೆಫರ್, ನಂಗೆ ಐ ನೆವರ್ ಫೀಲ್ ಏನನಿಗೆ
ಹಿಂಜರಿಕೆ ಅಂತ ಅನಿಸಲ್ಲ. ನಮ್ಮ ತಂದೆ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಅಂತಂದೆ ತುಂಬ ಹೆಮ್ಮೆಯಿಂದ ಹೇಳ್ತೀರಿ. ಇನ್ ಕೇಸ್ ಅವರೇನಾದರೂ ಡಿಗ್ರಿ ಗಿಗ್ರಿ ಗ್ರ್ಯಾಜುಯೇಷನ್ ಮಾಡಿದ್ದಿದ್ರೆ ಬಹುಶಃ ಅವ್ರ ಲೈನ್ ಆಫ್ ಥಿಂಕಿಂಗ್ ಅಥವಾ ಥಾಟ್ ಪ್ರಾಸೆಸ್ ಬೇರೆ ಆಗಿಬಿಡ್ತಿತ್ತೋ ಏನು, ಬಹುಶಃ ಅವ್ರ ಲೆಕ್ಚರ್ ಇನ್ನೊಂದು ಮತ್ತೊಂದು ಆಗಿ ಅವರಿಗಿರೋ ಫಿಲಾಸಫಿಕ್ ಥಿಂಕಿಂಗ್ನಲ್ಲಿ ಪುಸ್ತಕಗಳು ಬರೆಯೋದು ಇರೋದು ಆ ಥರದ್ದು ಹೊರಟೋಗ್ತಿದ್ರೆ. ಈ ಚಟುವಟಿಕೆಗಳಲ್ಲಿದ್ದರೂ ಉದಯ್ ಕುಮಾರ್ ಸರ್ ಕರೆಕ್ಟು, ಬೇರೆ ನಾಟಕ ಅದು ಸ್ಟಾರ್ಟ್ ಆಗಿದ್ದು ಅಟ್ ಅಲ್ಲಿ ಲೇಟರ್ ಡೇಟ್. ಅಟ್ ಅಲ್ಲಿ ಲೇಟರ್ ಡೇಟ್ ಕಾರಣ ಅಂತಂದರೆ ಈ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಹಿರಿಯರಲ್ಲಿ ನೀವು ನಂಬಿದ್ರೆ ನಂಬಬೋದು, ಬಿಟ್ಟರೆ ಬಿಡ್ಬೋದು, ಯಾಕಂದರೆ ಇದು ಸತ್ಯ. ಒಂದು ಹಾಡು ಹೇಳೋಕ್ಕೂ ಬರದೇ ಇರೋರು ಯಾರು, ಒಂದು ಹಾಡು ದೇವರದು ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಮಂತ್ರಕ್ಕಷ್ಟೇ ಸೀಮಿತ, ಪ್ರಾರ್ಥನಾ ಶ್ಲೋಕಗಳಿಗಷ್ಟೇ ಸೀಮಿತ, ಯಾರೂ ಹಾಡೋರು ಕೂಡ ಇಲ್ಲ. ಇನ್ನು ವಾದ್ಯಗಳು ಬಾರಿಸೋದಿರಲಿ, ಇನ್ನು ನಾಟಕ ಆಡೋದಿರಲಿ, ಆಗಿನ ಕಾಲಕ್ಕೆ ನಾಟಕ ಮತ್ತು ಕಲೆ ಬಣ್ಣಕ್ಕೆ ಸಂಬಂಧಪಟ್ಟಿದ್ದು ಅಷ್ಟು ಗೌರವಯುತವಾದಂಥ ಕೆಲಸ ಆಗಿರಲಿಲ್ಲ ಆವಾಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ. ಕನ್ಸರ್ವೇಟಿವ್ ಕನ್ಸರ್ವೇಟಿವ್ ಅನ್ನೋದಕ್ಕಿಂತಲೂ ಸರಿ, ಇವಾಗ ಹೇಗೆ ನಾವು ವಿ ಡೋಂಟ್ ಎನ್ಕರೇಜ್ ಸರ್ಟನ್ ಸೋಷಿಯಲ್ ಇವಿಲ್ ಫ್ಯಾಕ್ಟರ್ಸ್, ಅಂಥವ್ರು ಎಷ್ಟೇ ಕೋಟಿಗಳು ಮಾಡಿದ್ರು ಕೂಡ ನಮಗೆ ಅವ್ರ ಬಗ್ಗೆ ಏನೋ ಹೆಚ್ಚಿನ ಗೌರವ ಬರಲ್ಲ. ಸಿಮಿಲರ್ಲಿ ಆ ಕಾಲಕ್ಕೆ ಜೀವನೋಪಾಯಕ್ಕೋಸ್ಕರ ಬಣ್ಣ ಬಳಕೊಂಡವನು, ಅದರಲ್ಲೂ ಬ್ರಾಹ್ಮಣಿಕೆಯಲ್ಲಿ ಇರೋನು ನಿಷಿದ್ಧ ಅನ್ನೋ ಮಟ್ಟಕ್ಕಿತ್ತು. ಅದಲ್ಲ ನಮ್ಮದಲ್ಲ, ನಮ್ಮದು ಮನೋರಂಜನೆ ನಮ್ಮ ಕಾಯಕ ಅಲ್ಲ, ನಮ್ಮ ಕಾಯಕ ಬೇರೆ, ಸಾಮಾಜಿಕ ಹೊಣೆಗಾರಿಕೆ ಮಾತ್ರ ನಮ್ಮದು. ಇದು ಸಮಾಜವನ್ನು ಅಲಸಿಗಳಾಗಿ ಮಾಡುವಂಥದ್ದು. ಯಾರೋ ಒಬ್ಬ ಹಾಡುಗಾರಿಕೆಗಿದ್ದಾನೆ ಅಂದರೆ ನಮ್ಮ ಫ್ಯಾಮಿಲಿ ಮರ್ತಿದ್ದಾನೆ, ಯಾರೋ ಒಬ್ಬ ನಾಟಕಕಾರ ಇದ್ದಾನೆ ಬಣ್ಣ ಬಳ್ಕೊಳ್ತಾನೆ ಅಂತಂದರೆ ಅವನು ತನ್ನ ಜವಾಬ್ದಾರಿಯಿಂದ ಹೊರಗಡೆ ಹೋಗಿ ಹೊಣೆಗೇಡಿಯಾಗಿದ್ದಾನೆ ಅನ್ನೋಂಥ ಥಿಂಕಿಂಗ್ ಇದ್ದಂಥ ಟೈಮ್. ಹಾಗಾಗಿ ಇವರ ಬಣ್ಣದ ಬದುಕು ನಿಜವಾಗಲೂ ಅದು ಅನಿವಾರ್ಯತೆಯಿಂದ ಆಗಿದ್ದೇ ಹೊರತು ಅಗತ್ಯತೆಯಿಂದ ಆಗಿದ್ದೇ ಹೊರತು ಆಸಕ್ತಿಯಿಂದ ಆಗಿದ್ದಲ್ಲ. ನೋಡಿ ಎಷ್ಟು ಎಷ್ಟು ವೈರುಧ್ಯ ಇದೆ ನೋಡಿ ಜೀವನಗಳಲ್ಲಿ. ಹಾಗಾಗೋದಕ್ಕೆ ಇವರ ಎಸ್ ಎಸ್ ಎಲ್ ಸಿಯ ನಂತರದ ಕಾರಣಗಳು ಬಹುಶಃ ಇವರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಆಗೋದಕ್ಕೆ ಡೈವರ್ಟೆಡ್ ಕಾನ್ಸಂಟ್ರೇಷನ್, ಅವರ ಪ್ರಜ್ಞಾವಸ್ಥೆ ಓದಿಗಿಂತಲೂ ಹೆಚ್ಚಿಗೆ ಬೇರೆ ಕಡೆ. ಆ ಕಾಲದಲ್ಲಿ ಅವ್ರಿಗೆ ಯಾಕೋ ಗರಡಿಗೆ ಹೋಗಬೇಕು ಅಂತ ಅನ್ನಿಸ್ಬಿಡ್ತು. ಗರಡಿಂದ ಗೊತ್ತಲ್ಲ, ಇಟ್ಸ್ ಯು ಕಾಲ್ ಇಟ್ ಲೋಕಲ್ ಜಿಮ್. ಆ ಕಾಲಕ್ಕೆ ಇವಾಸ್ ಅ ರೆಬಲಿಯನ್, ಛಲಗಾರ, ಹುಟ್ಟ ಛಲಗಾರ. ಶ್ರೀರಾಮಚಂದ್ರನಿಗೆ ಹೇಳ್ತಾರಲ್ಲ ಹಾಗೆ, ಆ ಹೆಂಗಸರು ಗಂಡಸರು ಇಷ್ಟಪಡೋಷ್ಟು ಸುಂದರಾಕಾರ ಅಂತ, ಆ ಥರದ್ದು ಸುಂದರಾಕಾರ. ನಾಯಕ ಒಂದು ಸಿನಿಮಾ ರಂಗಕ್ಕೆ ಬರೋ ಕಥೆನೇ ತುಂಬ ರೋಚಕವಾಗಿದೆ. ಕರೆಕ್ಟ್, ತಂದೆಯವ್ರ ಹತ್ರ ಹೇಳ್ಕೊಳೋಕೆ ಸಾಧ್ಯ ಇಲ್ಲ, ಯಾಕೆಂದರೆ ತಂದೆಯ ಎದುರು ನಿಂತು ಮಾತು ಕೂಡ ಆಡಕ್ಕೆ ಹಿಂಜರಿಯುವಂಥ ಭಯಪಡುವಂಥ ಅಷ್ಟು ಭಯಸ್ಥ.